ಅಂಕಲ್ ಮನೇಲಿ ಯಾರು ಇಲ್ಲ, ಒಬ್ಬಳನ್ನ ಬಿಟ್ಬಿಟ್ಟು ಎಲ್ರು ಆಚೆ ಹೋಗಿದ್ದಾರೆ. ಯಾಕೆ ವೇದ ಇಷ್ಟೊಂದು ಬೇಜಾರಾಗಿದ್ಯಾ? ಇನ್ನೇನು ಅಂಕಲ್, ನಾ ಪ್ರೀತಮಂದ ನನ್ನನ್ನು ಪ್ರೀತಿಸಲ್ಲ. ಇನ್ನು ನಮ್ಮ ಅಕ್ಕ ಹೇಳಿದ್ರೆ ಯಾವಾಗಲೂ ಅವ್ರದ್ದೇ ದೋಸ್ತಿ ತೇಲಾಡ್ತಿರ್ತಾರೆ. ನನ್ನ ಕಷ್ಟ ಯಾರಿಗೆ ಹೇಳಿ ಅಂತಾನೆ ಅರ್ಥ ಆಗ್ತಿಲ್ಲ. ಓ ಅಳಬೇಡ ಅಳಬೇಡ. ಅಲ್ಲ, ನಾನು ನಿಮ್ಮ ಮನೆಗೆ ಇಷ್ಟೊಂದು ಹತ್ತಿರವಾದವನು, ನನ್ನ ಹತ್ರ ಬಂದು ಅಂಕಲ್ ನನ್ನ ಕಷ್ಟ ಹೀಗೀಗಿದೆ ಅಂತ ಹೇಳಿದ್ರೆ ನಾನು ಹೆಲ್ಪ್ ಮಾಡಲ್ಲ ಅಂತೀನ? ಹೀಗೆ ಹೇಳ್ತೀನಿ ಅಂಕಲ್, ನಿಮ್ಮ ಕಾಲಿಗೆ ಬೀಳ್ತೀನಿ. ಹೇಗಾದ್ರೂ ಮಾಡಿ ನನಗೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ. ನಾನು ಸೈಂಟಿಸ್ಟ್, ಕಾಲಿಗೆ ಬಿದ್ದವ್ರಿಗೆಲ್ಲ ಆಶೀರ್ವಾದ ಮಾಡಿ ಕೆಲ್ಸಕ್ಕೆ ವಿಭೂತಿ ಕೊಡೋ ಬಾಬಾ ಅಲ್ಲ, ಅದರಲ್ಲೂ ವರ ಕೊಡೋ ತಪ್ಪಂತೂ ಮಾಡೋದೇ ಇಲ್ಲ. ವೆರಿ ಸಿಂಪಲ್, ನಿಮ್ಮ ಮನೆಯವ್ರು ಯಾರು ನಿನ್ನ ಅರ್ಥ ಮಾಡ್ಕೋತಾ ಇಲ್ಲ ತಾನೇ? ಅಂಕಲ್, ನಮ್ಮ ಮನೆಯವ್ರನ್ನ ಅರ್ಥ ಮಾಡ್ಕೊಂಡ್ರೆ ನನ್ಗೆ ಯಾವ ರೀತಿ ಸಹಾಯ ಆಗುತ್ತೆ? ಈಗ ನಾನು ನಿಮಗೆ ಎರಡು ಮಾತ್ರೆ ಕೊಡ್ತೀನಿ, ಅದರಲ್ಲಿ ಒಂದನ್ನ ಹಾಲಲ್ಲಿ ಹಾಕಿ ನೀನು ತಗೊಂಬಿಡು, ಇನ್ನೊಂದನ್ನ ಯಾರು ನಿನ್ನ ಮನಸ್ಸನ್ನ ಅರ್ಥ ಮಾಡ್ಕೋಬೇಕು ಅವ್ರಿಗೆ ಕೊಡು, ಅಂದ್ರೆ ನಿಮ್ಮ ಮಕ್ಕಳಿಗೆ ಕೊಡು. ಯಾವಾಗ ನಿನ್ನ ಮನಸ್ಸಲ್ಲಿ ಇರೋದು ನಿಮ್ಮ ಮಕ್ಕನಿಗೆ ಅರ್ಥ ಆಗುತ್ತೆ, ನಿನ್ನ ಪ್ರಾಬ್ಲಮ್ ಆಟೋಮೆಟಿಕ್ ಆಗಿ ಸಾಲ್ವ್ ಆಗುತ್ತೆ ಅಲ್ವಾ? ಈ ಮಾತ್ರೆ ಎಷ್ಟು ದಿನ ಕೆಲಸ ಮಾಡುತ್ತೆ? ನೋಡು, ಈ ಮಾತ್ರೆ ಕೆಲಸ ಮಾಡೋದು ಬರೀ ಒಂದು ತಿಂಗಳು ಮಾತ್ರ. ಒಂದು ತಿಂಗಳಾದ್ಮೇಲೆ ಅದ್ರ ಪವರ್ ಅನ್ನೋದು ಕಳ್ಕೊಂಡ್ಬಿಡುತ್ತೆ, ಆಮೇಲೆ ನಾನೇ ಏನೂ ಮಾಡೋಕ್ಕಾಗಲ್ಲಮ್ಮ. ದೇವ್ರೆ ದೇವ್ರೆ ದೇವ್ರೆ, ಹೇಗಾದ್ರೂ ಮಾಡಿ ದುಬಾಕ್ ಕೊಡ್ ಮಂಜ ನನ್ ಕಂಟ್ರೋಲಲ್ಲೇ ಬರೋ ಹಾಗೆ ಮಾಡಪ್ಪ. ಗೋವಿಂದ, ಆದಷ್ಟು ಬೇಗ ಈ ದುಬಾಕ್ ಮಂಜಿನ ಕಂಟ್ರೋಲ್ ಮಾಡೋ ಶಕ್ತಿ ನಮ್ ಬೇಗ ಕೊಟ್ಬಿಡಪ್ಪ. ಇದಕ್ಕಿದ್ದಾಗೆ ಎಲ್ರಿಗೂ ಬಾದಾಮಿ ಹಾಲು ತಂದ್ಕೊಟ್ಟಿದ್ಯಲ್ಲ, ಏನ್ ವಿಶೇಷ? ಪಾರ್ವಾಟಿ, ಬಾದಾಮಿ ಹಾಲು ಕುಡಿದ್ರೆ ಎಲ್ಲರೂ ಚೆನ್ನಾಗಿರ್ಬೋದು, ಸಂಸಾರನು ಚೆನ್ನಾಗಿರುತ್ತೆ. ಓ, ಸುತ್ತ ಸಂಸಾರಕ್ಕೆ ಬಾದಾಮಿ ಹಾಲಿನ ಸೂತ್ರ, ಇದನ್ ಕುಡಿದ್ರೆ ಎಲ್ರು ಆಗ್ತಾರೆ ಹತ್ರ ಹತ್ರ. ನೋಡ್ರಿ, ಬಾಡಿ ಮೇಲೆ ಕಪ್ಪು ಪಟ್ಟೆ ಇದ್ರೆ ಬೆಕ್ಕುರಿ, ಹಳದಿ ಪಟ್ಟೆ ಇದ್ರೆ ಹುಲಿರಿ, ಆನೆ ಮೇಲೆ ವಿಭೂತಿ ಪಟ್ಟೆ ಇದೆ ಅಂದ್ರೆ ಮನುಷ್ಯ. ಪರಮೇಶ್ವರ ಅವರೇ, ದಡ್ಡ ತರ ಮಾತಾಡ್ಬೇಡಿ, ಇದು ಕಲಿಯುಗ, ಯಾರ ಮೈ ಮೇಲೆ ಯಾವ ಪಟ್ಟೆ ಬೇಕಾದ್ರೆ ಇರುತ್ತೆ, ಯಾರನ್ನೂ ನಂಬಕ್ಕಾಗಲ್ಲ. ನಿನಗೆ ಸ್ವಲ್ಪ ನನ್ನ ಮನಸ್ಸು ಅರ್ಥನೇ ಆಗಲ್ಲ. ನಿನ್ನ ಹೆಸರು ವೈಶಾಲಿ ಸರಿ, ಆದ್ರೆ ಎಲ್ಲದಕ್ಕೂ ಯಾಕೆ ವೈ ವೈ ಅಂತಿರ್ತೀಯ? ಹೌದು, ನನ್ಗೆ ಯಾರ ಮನಸ್ಸು ಅರ್ಥ ಆಗಲ್ಲ, ಎಲ್ಲಾರ ಮಾತು ವೈ ವೈ ಅಂತಿರ್ತೀನಿ. ವೈಶಾಲಿ ಅವರೇ, ಏನ್ರಿ ಆಗಿದೆ ನಿಮ್ಗೆ? ಶ್ರೀ ಪರಮೇಶ್ವರ ಅವರೇ, ನನ್ನ ತಂಗಿ ವೇದನ ತಂಗಿ ತರ ನೋಡ್ಕೊಂಡಿದ್ದೀನ, ಮಗಳ ತರ ನೋಡ್ಕೊಂಡಿದ್ದೀನಿ, ಅವಳು ನನ್ನ ಬಗ್ಗೆ ಈ ತರ ಮಾತಾಡ್ತಾಳೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ರೀ. ವೇದ ಮಾತಾಡಿಲ್ಲ, ಎಲ್ಲಿ ಮಾತಾಡಿಲ್ಲ ರೀ, ಯಾವಾಗ ಮಾತಾಡಿದ್ಲು? ಇಲ್ಲೇ ಎಲ್ಲ ಅಕ್ಕ ಪಕ್ಕ ಮಾತಾಡ್ತಿದ್ದಾಳೆ ಅನ್ಸ್ತಾ ಇದೆ. ವೈಶಾಲಿ, ವೇದ ಎಲ್ಲ ಹೋಗಿದ್ದಾಳೆ ಅಂತ ನೀನೇ ಹೇಳ್ದೆ ತಾನೆ, ಅವ್ಳು ಇಲ್ಲಿಲ್ಲ ಅಂದ್ಮೇಲೆ ಅವ್ಳ ಮಾತು ಹೇಗ್ ಕೇಳಿಸುತ್ತೆ? ನಂಗೆ ಅದೇ ಗೊತ್ತಾಗ್ತಿಲ್ಲ ಪರು, ಅವಳು ನನ್ನ ಪಕ್ಕನೇ ಇರಲ್ಲ, ಇಲ್ಲೋ ಇರ್ತಾಳೆ, ಆದ್ರೂ ಅವ್ಳು ಮಾತಾಡಿದ್ದು ನನಗೆ ನೀಟಾಗಿ ಕೇಳಿಸ್ತಾ ಇರುತ್ತೆ. ಹೇಗೆ ಹೇಗೆ? ನನ್ನ ಮಂಜ ನನ್ನಿಂದ ದೂರ ಆಗ್ತಾನೆ, ನಮ್ಮ ಅಕ್ಕ ಏನೋ ಕಿರಿಕ್ ಪಾರ್ಟಿ ಸರಿ, ಆದ್ರೆ ಮಂಜುನು ಹಾಗೇನಾ? ಕಿರಿಕ್ ಪಾರ್ಟಿ ಅಂತೀಯನೆ? ಏ ಮಂಜ, ಬರ ಇಲ್ಲಿ. ದೇವಸ್ಥಾನಕ್ಕೆ ಹೋಗಿ ಗಂಟೆ ಬರ್ಸಿದ್ರೆ ದೇವ್ರು ಬರ್ತಾನೆ, ಪ್ರೀತಿಯಿಂದ ಕರೆದ್ರೆ ಈ ಮಂಜ ಬರ್ತಾನೆ. ಈ ವೈಶಾಲಿ ಕರೆದಿದ ತಕ್ಷಣ ಬರ್ಲಿಲ್ಲ ಅಂದ್ರೆ ಅದೇ ಗಂಟೆ ಕಿತ್ತು ಗುನ್ನ ಇಟ್ಬಿಡ್ತೀನಿ. ಏ ಮಂಜ, ನೀನ್ ಹೋಗು, ವೇದನ ಕೈ ಹಿಡ್ಕೋ, ಪ್ರೀತಿಯಿಂದ ಮಾತಾಡು. ಎಂತ ಅಂತ ಮಾತಾಡ್ಲಿ? ಅಯ್ಯ, ಹುಡುಗ ಹುಡುಗಿ ಮಾತಾಡಕ್ ಟಾಪಿಕ್ ಬೇಕೇನೋ. ಬಾರ, ನೀನ್ ಲವ್ ಮಾಡುವಾಗ ಏನೇನ್ ಮಾತಾಡ್ತಿದ್ದೆ ಹೇಳೆ. ವೈಶಾಲಿ, ನಾವ್ ಮಾತಾಡ್ತಾ ಇರ್ಲಿಲ್ಲ. ಕಣ್ ಕಣ್ಣ ಸಲಿಗೆ ಸಲಿಗೆ ಅಲ್ಲ ಸುಲಿಗೆ. ನೀವು ನಮ್ಮ ಮನೆಗೆ ಮೋಸ ಮಾಡಿದ್ದೀರಾ? ಅದಕ್ಕೆಮ್ಮ, ನೀವು ಲವ್ ಮಾಡಿ ಮದುವೆ ಆಗಿ 4 ವರ್ಷ ಆಯ್ತು ತಾನೆ? ಹೌದು, 4 ವರ್ಷ ಆಯ್ತು. ಈ ಪಿಕ್ಚರ್ ರಿಲೀಸ್ ಆಗಿ 2.5 ವರ್ಷ ಆಗಿದೆ. ಗೊತ್ತಿಲ್ಲ, ವೇದನ ಕೈ ಹಿಡ್ಕೋ, ನಗ್ ನಗ್ತ ಮಾತಾಡು, ಹುಡುಗ ಹುಡುಗಿ ಮಾತಾಡಕ್ ಟಾಪಿಕ್ ಬೇಡ ಕಣೋ. ಇಡ್ಲಿ ಹೆಂಗ್ ಮಾಡ್ತೀರಾ ಅಂತ ಕೇಳು, ಅಕ್ಕಿಯಿಂದ ಮಾಡ್ತೀರಾ, ರಾಗಿಯಿಂದ ಮಾಡ್ತೀರಾ, ಗೋಧಿಯಿಂದ ಮಾಡ್ತೀರಾ, ಕೆಮ್ಮಣ್ಣಿಂದ ಮಾಡ್ತೀರಾ, ಏನೋ ಒಂದ್ ಕೇಳು. ನೀನ್ ಕೇಳಿದ್ರೆ ಅವ್ಳು ನಗ್ ನಗ್ತ ಅಂತಿರ್ತಾಳೆ, ಇಲ್ಲ ಮತ್ತೆ 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 ಅಂತಾಳೆ, ಇಲ್ಲ ಅದೇ ಆಮೇಲೆ ಆಮೇಲೆ
ಆಮೇಲೆ ಒಟ್ನಲ್ಲಿದ್ರು ನನ್ನ ಅತ್ತ ಮಾತಾಡ್ರ. ಏನು ಗೊತ್ತಾಗ್ಲಿಲ್ಲ ಅಂದ್ರೆ ಎಲ್ಲೆಲ್ಲಿ ಮಳೆ ಆಗ್ತಿದೆ ಅಂತ ಮಾತಾಡ್ರ. ಅವಮಾನ ವರದಿಗಾರ. ನನಗೆ ಅವಮಾನ ಮಾಡ್ಬೇಡ, ನೀನು ಈಗ ಇಲ್ಲಿಂದ ಹೋಗು, ಅವ್ರ ಜೊತೆ ನನ್ನ ಅತ್ತ ಮಾತಾಡು. ಮಾತಾಡ್ತಾನೆ ಯಾವ ಬೊಲ್ಲಿ ದಾಟ್ತಾ ಬಂದೋ ಏನೋ, ನನ್ನ ಗ್ರಹಾಚಾರನೇ ಸರಿ ಇಲ್ಲ. ನಿಮ್ ಅಕ್ಕನ ಕೈ ಸಿಗಾಕೊಂಡ್ ನಿಮ್ ಕೈ ಹಿಡ್ಕೊಂಡು ಕೂರ್ಬೇಕಾಗಿತ್ ನೋಡು. ಪ್ರೀತಿ ಇದ್ದಿದ್ಮೇಲೆ ಕೈ ಹಿಡ್ಕೊಂಡ್ರೆ ಬಿಟ್ರೇನು? ಏನ್ ಮಾಡದಮ್ಮ, ಬರ್ತಾನೆ ಇಲ್ಲ. ಪ್ರೀತಿ ಬರ್ಕೋಬೇಕು. ಕೇಳ್ದೆ ಬರಲ್ಲ. ನಾನ್ ಹೇಳ್ತಾ ಇದ್ದು ಪಕ್ಕದ ಮನೆ ಪ್ರೀತಿ ಬಗ್ಗೆ ಅಲ್ಲ. ಮಂಜ ಏನಾದ್ರು ಮಾತಾಡುಡಿ. ಈ ವರ್ಷ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಮಳೆಯಾಗಿದೆ. ಮಡಿಕೇರಿಯಲ್ಲಿ 3 ದಿನಗಳಿಂದ ಮಳೆ ಬಂದು ಹಳ್ಳ ಕೊಳ್ಳ ನದಿಗಳು ತುಂಬಿ ತುಳುಕಿ ಹರಿಯುತ್ತಿದೆ. ತೀರ್ಥಹಳ್ಳಿಯಲ್ಲಿ ಮೊನ್ನೆ ಶುರುವಾದ ಮಳೆ ಇನ್ನೂ ನಿಂತಿಲ್ಲ. ಏನು ಹವಾಮಾನ ವರದಿ ಕೊಡ್ತಾ ಇದ್ಯಾ ಅಯ್ಯ? ನಿಮ್ಮ ಕಿರಿಕಿರಿ ಪಿರಿಪಿರಿ. ವೆದರ್ ರಿಪೋರ್ಟ್. ಮೋಡ ಕವಿದ ವಾತಾವರಣವಿದ್ದು ಮುಂದಿನ 24 ಗಂಟೆಗಳಲ್ಲಿ ಭಾರಿ ಮಳೆಯಾಗುವ ಸಂಭವವಿದೆ. ನೀವೇ ತಾನೇ ಹೇಳಿದ್ದು ಈ ತರ ಹೇಳಿದ್ರೆ ಇವಳಿಗೆ ಪ್ರೀತಿ ಬರುತ್ತೆ ಅಂತ. ನೋಡಮ್ಮ ವೇದ, ವಾಂತಿ ಆಗ್ಲಿ ಪ್ರೀತಿ ಆಗ್ಲಿ ತನ್ನಷ್ಟಕ್ಕೆ ತಾನೇ ಬರ್ಬೇಕು, ಫೋರ್ಸ್ ಮಾಡಬಾರ್ದು. ಮಂಜ ನೀನೇನಾರು ನನ್ ತಂಗಿ ಹೇಳ್ದಾಗ ಕೇಳಿಲ್ಲ ಅಂದ್ರೆ ನಿನ್ ಮೈಯಲ್ಲಿರೋ ಫೋರ್ಸ್ ಎಲ್ಲ ಆಚೆ ತೆಗ್ದ್ಬಿಡ್ತೀನಿ. ತಗೊಂಡೋಗು. ಅವಳು ಏನೇನ್ ಹೇಳ್ತಾಳೋ ಕೇಳ್ತಾಳೋ ಕೊಟ್ಕೊಂಬಾ ನಂಗೆ. ಅವಳ ತಿನ್ಬೇಕಿ ತಿನ್ನ. ಮಂಜ ನಿನ್ ಕೈ ಹಿಡ್ಕೊಳೋ, ಎಲ್ರಿಗೂ ನಾವ್ ಲವರ್ಸ್ ಅಂತ ಗೊತ್ತಾಗ್ಲಿ. ಏ ಮಂಜ, ಹೂ ನಿನ್ ಜೊತೆ ಏನೋ ಮಾತು. ನಿನ್ ತಲೆ ಬುದ್ಧಿ ಇಲ್ಲನ? ಈ ಕೆಲ್ಸಿಲ್ಲ ಬಿಕಾರಿ ಜೊತೆ ಯಾಕೆ ತಿರುತ್ತೀವಿ? ಕುರುಡು ಅಂತಾರೆ. ಈ ಮಂಜುಡಿಯರ್ ಹೇಗಿದ್ರು ನನ್ ಕಣ್ಣು ಮುದ್ದ ಕಾಣಿಸ್ತಾರೆ. ಮುದ್ ಮುದ್ದಾಗಿ ಕಂಡು ಬರೋಬ್ಬರ್ ಮೋಸ ಮಾಡಿ ಕೈ ಕೊಟ್ಟು ಓಡೋಕಾನ. ಏನಪ್ಪ, ನಮ್ಮ ಮನೆಗ್ ಬಂದು ನಾದಸ್ವರ ಕದ್ದು ಕೋಲೆ ಬಸವಂಗ್ ದಾನ ಮಾಡ್ದಿ. ಅವತ್ತಿಂದ ಇವತ್ತಿಂದ ನಾನು ನಮ್ಮ ಮನೆ ಯಾವ ಮಂಗಳಕಾರನು ನಡಿಬಂದು. ಇದು ಮೋಸ ಅಲ್ಲೇನೋ. ಏ ಶಿವಾನಿ, ಮಂಜನ್ನಿ ಅತ್ತು ಈ ವೇದಕ್ ಮಾತ್ರ ಗೊತ್ತು ಅಂತ ಹೇಳಕ್ ಬಂದೆ. ವೇದಮ್ಮ, ಇವಳು ಈ ಕಡೆ ಬರ್ತಾಳೆ ಅಂತ ಗೊತ್ತಿದ್ರೆ ಈ ರೋಡ್ ಕಡೆ ಮಕಾನು ಹಾಕ್ತಿರ್ಲ. ಈ ರೋಡ್ ಅಲ್ಲೇ ಮಂಗ್ಯ, ನೀ ಇನ್ನೊಂದ್ ರೋಡಿಗೆ ಬಂದಿದ್ರು ನಾನ್ ಏನ್ ಬಿಡ್ತಿದ್ದಿಲ್ಲ. ಬೆಳಗಾವ್ ಕುಂದ. ಶಿವಾನಿ, ದಯವಿಟ್ಟು ಮಂಜನಗೋಡಿ ಬೇಡ, ನನ್ ತುಂಬಾ ಬೇಜಾರಾಗುತ್ತೆ. ಮಂಜು ಅಂತ ಇರೋ ನೀವ್ ಒಮ್ಮೆ ಇವ್ನ ಇಲ್ಲದೆ ನನ್ ಹೇಗಿರ್ಲಿ? ನೀನ್ ಜೋರಾಗಿ ಇವ್ನ ಹೊಟ್ಟೆಗೆ ಹೊಡೆಯೋದು, ಇವನ್ ಕರಡಿಲ್ಲ ಸ್ಕ್ರಾಚ್ ಆಗ್ಬಿಡೋದು, ಆಮೇಲೆ ನನ್ನ ಯಾರ್ ಮದ್ವೆ ಆಗ್ತಾರೆ? ಮದ್ವಿಗ್ ಮುಂಚೆನೆ ಎಷ್ಟ ಸಪೋರ್ಟ್ ಮಾಡ್ತಿ, ಈಗೆಂತ ಮಾಡ್ತೀಯ? ಈಗೆಂತ ಮಾಡ್ತೀಯ? ಆಕೆನೋ ಅತ್ತು ಕೇಳ್ಕೊಂಡಾಳಂತ ಸುಮ್ನೆ ಬಿಡ್ತೀನಿ, ಮತ್ತೊಮ್ಮೆ ಒಬ್ನ ಸಿಕ್ಕಲ್ಲ ಅವಾಗ ನೋಡ್ಕೋತೇನೆ. ಶಿವಾನಿ ಬಾ. ಶಿವಾನಿ ಹುಷಾರು ನೋಡ್ದ್ಯಾ? ಶಿವಾನಿ ಹೇಗ ಇಲ್ಲಿಂದ ಓಡಿಸ್ಬಿಟ್ಟೆ. ಮಂಜ ಇದೇ ಖುಷಿಯಲ್ಲಿ ನನ್ಗೆ ಐಸ್ ಕ್ರೀಮ್ ಕೊಡ್ಸು. ಕೇಳ್ತಿಯಲ್ಲ ಕಂದ, 1 ಡಜನ್ ಐಸ್ ಕ್ರೀಮ್ ಕೊಡ್ತೀನಿ, ಪೂರಾ ನೀನೇ ತಿನ್ಬೇಕು. 1 ಡಜನ್ ಐಸ್ ಕ್ರೀಮ್ ತಿಂದ್ರೆ ನನಗೆ ನೆಗಡಿ ಆಗಿ ಮಾಡ್ಬೇಡಮ್ಮ, ನನ್ನ ಆರೋಗ್ಯ ಹಾಳಾಗೋಗುತ್ತೆ. ನನಗೂ ಮೂಗಿಲ್ವಾ ಡಾಕ್ಟ್ರೇ? ಮೂಗೊಳಗಡೆಲ್ಲ ನೆವೆ ನೀರು ದರ ದರ ಅಂತ ಸುರಿತಾ ಇತ್ತು. ಈಗ ಮಳೆಗಾಲ ಅಲ್ವೇನಮ್ಮ, ಎಲ್ಲಾ ಡ್ಯಾಮ್ ನಲ್ಲೂ ನೀರು ಸುರಿತಾ ಇರುತ್ತೆ. ಈಗ ನೀರನ್ನ ಕಾಯಿಸ್ಕೊಂಡ್ ಕುಡಿಬೇಕು, ಇಲ್ಲ ಅಂದ್ರೆ ಕಾಯಿಲೆ ಬಂದ್ಬಿಡುತ್ತೆ. ನೀನು ಐಸ್ ಕ್ರೀಮ್ ತಿಂದ್ಯಾ ಇಲ್ಲ ಐಸ್ ಕ್ಯೂಬ್ ಹಾಕೊಂಡು ನೀರು ಕುಡಿದ್ಯಾ? ಡಾಕ್ಟ್ರೇ 12 ಐಸ್ ಕ್ರೀಮ್ ತಿಂದೋನ್ ಬೇರೆ, ನೆಗಡಿ ಬಂದಿದ್ ಮಾತ್ರ ನನ್ಗೆ. ಈ ನೆಗಡಿನೇ ಹಾಗೆಮ್ಮ, ಒಂದು ಸಲ ಅಕ್ಷಿ ಮಾಡಿದ್ರೆ 1 ಲಕ್ಷ ಬ್ಯಾಕ್ಟೀರಿಯಾಗಳು ಹೊರಗೆ ಬೀಳ್ತವೆ. ಆರಡಿ ಅಂತರದಲ್ಲಿ ಯಾರಿರ್ತಾರೋ ಅವ್ರಿಗೆಲ್ಲ ಅಟ್ಯಾಕ್ ಆಗುತ್ತೆ. ಆರಡಿಗಿಂತ ದೂರ ಇದ್ರೆ ಬ್ಯಾಕ್ಟೀರಿಯಾಗಳೆಲ್ಲ ನೆಲಕ್ಕೆ ಬಿದ್ದೋಗುತ್ತೆ, ಯಾರಿಗೂ ತೊಂದರೆ ಇಲ್ಲ. ನಿಮ್ಮ ಹತ್ರ ಡಾಕ್ಟರ್ ಫೀಸ್ ಕೊಡೋದಕ್ಕೆ 50 ರೂಪಾಯಿ ಇರಲ್ಲ. ಅಲ್ಲಮ್ಮ ನಾನು ಐಸ್ ಕ್ರೀಮ್ ಹೇಳಿದ್ದು. ಐಸ್ ಕ್ರೀಮ್ ತಿಂದಿದ್ ನಾನಲ್ಲ ಡಾಕ್ಟರ್, ನನ್ ತಂಗಿ. ಏನಾಗ್ತಿದೆ ಗೊತ್ತಾ? ಅವಳು ಮನ್ಸಲ್ಲಿ ಏನೇ ಅನ್ಕೊಂಡ್ರು ನನಗ್ ಗೊತ್ತಾಗ, ಅವಳು ಐಸ್ ಕ್ರೀಮ್ ತಿಂದಿದ್ಕೆ ನನಗ್ ನೆಗಡಿ ಆಗಿದೆ.
ಕರೆಕ್ಟ್ ಇದನ್ನ ಟೆಲಿಪತಿ ಅಂತ ಹೇಳ್ತಾರಮ್ಮ. ಅವ್ರು ಎಲ್ಲೋ ಇರ್ತಾರೆ, ನೀನ್ ಎಲ್ಲೋ ಇರ್ತೀಯ, ಅಲ್ಲಿ ಅವ್ರು ಮಾತಾಡೋದೆಲ್ಲ ನಿನಗೆ ಕೇಳಿಸ್ತಾ ಇರುತ್ತೆ. ಟ್ಯಾಬ್ಲೆಟ್ ಕೊಡ್ತೀನಿ, ನೋವು ಎಲ್ಲ ಸರಿ ಹೋಗುತ್ತೆ. ಅದಕ್ಕೆ ಮುಂಚೆ ನಾನು ಫೀಸ್ ಕೊಡ್ತೀನಿ. ನೋಡ್ ಸರ್ಲ, ತೀರ್ಥಹಳ್ಳಿಯಿಂದ ಬಂದು ಒಂದ್ ವಾರ ಆಯ್ತು, ಬಂದ ತಕ್ಷಣ ಫೋನ್ ಮಾಡ್ಬೇಕು ತಾನೆ. ನಾನಂತೂ ಸಿಗಲ್ಲ, ಸಿಕ್ಕಾಬಟ್ಟೆ ಬಿಸಿ. ನನ್ನ ಪ್ರಾಬ್ಲಮ್ ನಿಂಗೆ ಗೊತ್ತಾ? ಗೊತ್ತಿಲ್ಲ. ನಿಂಗೆ ಗೊತ್ತಾ? ಗೊತ್ತಿಲ್ಲ. ಆ ಕಡೆ ತಿರ್ಗ. ನಾನು ಬೆಳಿಗ್ಗೆ 5 ಗಂಟೆಗೆ ಮನೆ ಬಿಟ್ರೆ ಮತ್ತೆ ಮನೆ ಸೇರೋದು ರಾತ್ರಿ 10 ಗಂಟೆ. ಸೂರ್ಯನ ಬೆಳಕಲ್ಲಿ ನಮ್ಮನೆ ನಾನು ನೋಡೇ ಇಲ್ಲ. ಹಲೋ ಮಿಸ್ಟರ್ ಮಂಜು, ಎಲ್ಲಿದ್ದೀರಾ? ನಾನು ತುಂಬಾ ದೂರದಲ್ಲಿ ಇದ್ದೀನಮ್ಮ, ಬರೋ ಸಾಯಂಕಾಲನೇ. ಅದೇ ಎಲ್ಲಿದ್ಯಾ ಅಂತ ಕೇಳ್ದೆ. ತುಮಕೂರಲ್ಲಿ ಇದ್ದೀನಮ್ಮ. ಮಂಜು, ತುಮಕೂರಲ್ಲಿ ಏನೋ ಮಾಡ್ತಿದ್ಯಾ? ಅದು ಯಾವ್ದೋ ಒಂದು ಪಾರ್ಟಿ ಕೆಲಸ ಕೊಡ್ತೀನಿ ಅಂತ ಬಂದಿದ್ದಾರೆ. ಅವ್ರು ಕೆಲಸ ಕೊಡ್ಸೆ ಕೊಡ್ತಾರೆ, ಆಮೇಲೆ ಸಿಕ್ಕಿನಮ್ಮ. ಒಂದ್ ಅವತ್ತು ಇದೆ, ಬಾ ಎಲ್ಲರೂ ಮಾಲ್ಗೆ ಹೋಗಿ ಪಿಚ್ಚರ್ ನೋಡ್ಕೊಂಡು ಬಂದ್ಬಿಡಣ. ಮಂಜು, ಸರಳ ಹಿಂದೆ ಬಿದ್ದು ನನ್ಗೆ ಮೋಸ ಮಾಡ್ತಿದ್ಯಾ? ಅವ್ರ ಜೊತೆ ಸುತ್ತಾಡ್ತಿದ್ಯಾ? ಮನೆಗ್ ಬಾ, ನಿನ್ಗೆ ಮಾಡ್ತೀನಿ. ಹೀಗಾಗ್ಬಾರ್ದು, ಹೀಗಾಗ್ಬಾರ್ದು. ಮಂಜು, ಮಂಜು, ನನ್ನ ತಂಗಿ ನಿನ್ನ ಪ್ರಾಣ ಪ್ರಾಣವಾಗಿ ಪ್ರೀತಿಸ್ತಾ ಇದ್ದಾಳೆ. ಅವಳಿಗೆ ಕೈ ಕೊಟ್ಟು ಬೇರೆ ಅವಳಿಗೆ ಲೈನ್ ಹಾಕಿದ್ಯಾ? ಇವತ್ತು ಮನೆಗ್ ಬಾರೋ, ನಿನ್ ಚರ್ಮ ಸುಲ್ತು ಬಿಸಿನೀರ್ ಕಾಯಿಸ್ಬಿಡ್ತೀನಿ. ಚೇ ಹೊಡೆದಿದ್ದು ಗೇಲ. ಅದು ಅಲ್ದಲೆ ಒಂದು ಬಾಲಿಗೆ 3 ಚೇ ಹೊಡೆಯಕ್ಕಾಗಲ್ಲ, ಒಂದೇ ಚೇ ಹೊಡೆಯಕ್ಕಾಗಲ್ಲ. ಪರಮೇಶ್ವರ್ ಅವರೇ, ಸುಮ್ನೆ ಇದ್ಬಿಡಿ, ನನ್ ಏನೋ ಟೆನ್ಷನ್ ಅಲ್ಲಿ ಇದ್ದೀನಿ. ಹೌದು, ಯಾಕೆ ಒಬ್ಬೊಬ್ರೆ ಮಾತಾಡ್ಕೋತಿದ್ರಾ? ಹಿಂಗೆಲ್ಲ ಮಾತಾಡ್ಕೊಬಾರ್ದ್ರೆ ನೋಡಿ ಜನ ತಪ್ಪು ತಿಳ್ಕೊಂಡ್ಬಿಡ್ತಾರೆ, ಹುಚ್ಚಿ ಅನ್ಕೊಂಡ್ಬಿಡ್ತಾರೆ. ನನ್ನ ಹುಚ್ಚಿ ಗಿಚ್ಚಿ ಅಂದ್ರೆ ನಿಮಗೆ ನಿಮ್ಮ ದಾರಿ ತೋರ್ಸ್ಬೇಕಾಗತ್ತೆ. ನೀವು ನಿಮ್ಮ ದಾರಿ ತೋರ್ಸ್ರೆ ಹೋಗೋಣ ರೀ. ನಾನು ಯಾರ್ರೇ ಹುಡುಗರ ಚಿರ್ತಾ ಏರ್ಕೆ ಮಾಡಬೇಕು ಮೊಮ್ಮಗ? ಯಾ ನೀತಿ ಧರ್ಮ ಮೂರು ಸರಿದ್ರೆ ಪರಮ. ಏ, ನಾನು ಯಾರು ಅನ್ಕೊಂಡ್ಬಿಟ್ಟಿದ್ರ? ಎದ್ರ ಚಂದ ಬಿದ್ರೆ ಸೀರಿಯಲ್ ಹೀರೋ ರೇ, ನನ್ನ ಹುಚ್ಚ ಅನ್ಬಿಡ್ತಾರ? ನೋಡ್ಬಿಟ್ರೆ ಸಾರ್, ನಿಮ್ಮನ್ನ ನೋಡ್ಬೇಕು ಅಂತಿದ್ವಿ ಸಾರ್. ನಾವು ಹುಚ್ಚ ಆಸ್ಪತ್ರೆಯಲ್ಲಿ ಲಾಕ್ ಆಗ್ಬಿಟ್ಟು ನೋಡಕ್ಕೆ ಆಗ್ತಿರ್ಲಿಲ್ಲ ಸಾರ್. ಇವತ್ತು ನೋಡಂತ ಭಾಗ್ಯ ಬಂತು ಸಾರ್. ಒಂದು ಆಟೋಗ್ರಾಫ್ ಹಾಕಿ ಅಂತ ಹಂಗೆ ಸೈನ್ ಹಾಕ್ಸ್ಕೊಂಡು ಹೋಗ್ತಾ ಇರ್ತಾರ ರೀ. ಸೀರಿಯಲ್ ಅನ್ನೋದೇ ಇವತ್ತು ನನಗೆ ಸಿಕ್ಕಿರೋ ಒಳ್ಳೆ ಪಾಯಿಂಟ್. ಮುಗಿಸ್ಕೊಂಡು ಸೇಮ್ ಗೆಟಪ್ ಅಲ್ಲಿ ಮನೆಗೆ ಬರ್ತೀರ, ಟೆನ್ಷನ್ ಅಲ್ಲಿ ಡೈಲಾಗ್ ಹೇಳ್ಕೊಂಡು ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಓಡಾಡ್ತಾ ಇರ್ತೀರ. ನಾನು ಅದೇ ಟೈಮ್ಗೆ ನಿನ್ನ ಫೋನ್ ಮಾಡಿ ಅವ್ರನ್ನಿಲ್ಲಿ ಕರೆಸ್ತೀನಿ. ನೋಡಿ ಪರಮೇಶ್ವರ್ ಅವರು ಒಳ್ಳೆ ನಟ, ಅವ್ರಿಗೆ ದೊಡ್ಡ ನಟ ಆಗ್ಬೇಕು ಅಂತ ಆಸೆ ಇತ್ತು, ಅವಕಾಶಗಳು ಸಿಕ್ಕಿಲ್ಲ, ಹುಚ್ಚ ಆಗ್ಬಿಟ್ರು ಅಂತ ಹೆಣ್ಣ ಬಂದ್ಬಿಡ್ತೀನಿ. ಎಲ್ರಿ ಪದ ರೇ, ಹಂಗೆಲ್ಲ ಮಾಡ್ಬಿಟ್ಟಿರೀ, ಹಂಗೆ ಮಾಡ್ಬಿಡ್ತೀರಾ ನೀವು? ಸುಮ್ನೆ ರೀ ಒಲೆ, ಅದೆಲ್ಲ ಹಾಳಾಗೋಗ್ಲಿ. ಯಾಕೆ ಒಬ್ಬೊಬ್ರೆ ಮಾತಾಡ್ಕೊತಿದ್ದೀರಾ? ಪರಮೇಶ್ವರ್ ಅವ್ರೆ, ಈ ಮಂಜ ಇದಾನಲ್ಲ ತುತ್ತೂರಿ ಮಂಜ, ನನ್ನ ತಂಗಿ ಮೋಸ ಮಾಡಿ ಬೇರೆ ಹುಡುಗಿಗೆ ಲೈನ್ ಹೊಡಿತಾ ಇದ್ದಾರೆ. ಹೌದಾ? ರೀ, ಬೆಳಗ್ಗೆಯಿಂದ ಕಾಫಿ ಟೀ ಕುಡ್ಕೊಂಡು ತಿಂಡಿ ಮಾಡ್ಕೊಂಡು ಮಧ್ಯಾಹ್ನದ ಊಟಕ್ಕೆ ನಮ್ಮನೆಗೆ ಕಾಯ್ತಾ ಇದ್ದೀರಾ? ಇದನ್ನೇ ಬೇಡ ಅಂದಿತ್ತು. ಅಂದ್ರೆ ನಾನು ಹೇಳ್ತಾ ಇರೋದು ನಮ್ಮನೇಲಿ ಇದ್ದೀರಾ ಅಂತ. ಹೊರಗಡೆ ಹೋಗಿಲ್ಲ, ಅವ್ರಿಗೆ ವಿಷಯ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ? ಮಂಜೆ ಹೇಳ್ರಿ, ವೇದ ಹೇಳ್ರಿ, ಆ ಹುಡುಗಿ ಯಾರ್ರಿ, ಹುಡುಗಿ ಹೆಸರೇನ್ರಿ? ಮಂಜು ಅಲ್ಲಿದ್ದಾನೆ, ವೇದ ಅಲ್ಲಿದ್ದಾಳೆ, ಆ ಹುಡುಗಿ ಹೆಸರು ಸರಳ. ಸರಳ ಆಯ್ತು, ಹೆಂಗ್ ಗೊತ್ತಾಯ್ತು ನಿಮ್ಗೆ ಅದನ್ನ ಹೇಳ್ರಿ ನಮ್ಗೆ. ಪರಮೇಶ್ವರ ಅವರೇ, ಮೊದ್ಲು ಮೊದ್ಲು ಅದ್ಭುತ ಅನಿಸ್ತಿತ್ತು, ಅಮೋಘ ಅನಿಸ್ತಿತ್ತು, ಅಚ್ಚರಿ ಅನಿಸ್ತಿತ್ತು, ಆಮೇಲೆ ಕನಸು ಅನಿಸ್ತಿತ್ತು. ಇತ್ತೀಚೆಗೆ ಹೂ ಮಲ್ಲ ಹಣವಾದಿ ಏಕಾಂಗಿ ಸುಮ್ನೆ ಹಿಂದಕ್ಕೋಗಿ ಹಿಂದಕ್ಕೋಗಿ ಅಂತ ಬೀಳ್ ಸಾಯಿಸ್ಬಿಡಿ. ನಿಮ್ ಪ್ರಾಣ ಹೋದ್ರೂ ಪರವಾಗಿಲ್ಲ, ಪಾರು ಮುತ್ತೈದೆ ಆಗಿರೋದು ನಂಗೆ ತುಂಬಾ ಮುಖ್ಯ ರೀ, ನಾ ನಿನ್ನ ಸಾಯಿಸೋದಿಲ್ಲ. ಚೆಲುವಾ ನೀವು ಬ್ರದರ್, ಚೆಲುವಾ ರವಿಚಂದ್ರನ್ ಆಕ್ಟ್ ಮಾಡಿರೋ ಸಿನಿಮಾದ ಹೆಸರು. ಓಕೆ 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 ಓಕೆ.
ರವಿಚಂದ್ರನ್ ಡಬಲ್ ಆಕ್ಟಿಂಗು ಕರೆಕ್ಟ್ ಅವನಿಗೆ ಕೊಡ್ತಾರೆ, ಇವನಿಗೆ ಗೊತ್ತಾಗುತ್ತೆ, ಇವನಿಗೆ ಕೊಡ್ತಾರೆ, ಅವನಿಗೆ ಕೊಡ್ದಂಗೆ ಆಗುತ್ತೆ. ಸೇಮ್ ಟು ಸೇಮ್ ರೀ. ವೇದನ್ ಮನಸ್ಸಲ್ಲಿ ಏನೇನ್ ಅನ್ಸುತ್ತೋ ಎಲ್ಲ ನನಗೆ ಗೊತ್ತಾಗ್ತಾ ಇದೆ. ಹೌದಾ? ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ ನಿಂತ್ಕೊಂಡು ಅವ್ನ ಮನ್ಸಲ್ಲಿ ಏನಾಗುತ್ತೆ ಅಂತ ನನಗೆ ಗೊತ್ತಾಗ್ತಿದೆ ರೀ. ಇಡೀ ಪ್ರಪಂಚದಲ್ಲಿ ಅವ್ಳು ಯಾವ್ದೇ ಮೂಲೆಯಲ್ಲಿ ಯಾವ್ದೇ ದಿಕ್ಕಿನ ಕಡೆ ತಿರ್ಕೊಂಡು ಮನ್ಸಲ್ಲಿ ಏನೇ ಹೇಳ್ಕೊಂಡು ನನಗೆ ಗೊತ್ತಾಗ್ತಾ ಇದೆ ರೀ. ಹೌದಾ? ನೀವು ಪಿನ್ ಅಲ್ವೇನ್ರಿ? ನೀವು ತಕ್ಕೊಳ್ಳಿ, ಅವಳಿಗೆ ತೆಗ್ದಂಗ ಆಗುತ್ತೆ. ಪರಮೇಶ್ವರ ಹೇಳಿ, ನಿಜ ಹೇಳ್ರಿ, ನೀವು ನಿಜವಾದ ನಮ್ ಗುಂಡಣ್ಣನ ಆಪ್ತ ಮಿತ್ರನ? ಏನ್ ಹಿಂಗ ಅನ್ಬಿಡ್ರಿ, ಎಲ್ಲ ಹೇಳ್ತಾರೆ ಒಂದೇ ಜೀವ ಎರಡು ದೇಹ ಅಂತ. ನಮ್ಮ ವಿಷಯದಲ್ಲಿ ಆಗಲ್ಲ ರೀ, ಒಂದೇ ಕಾಫಿ ಎರಡು ಲೋಟ ಬೈಟು. ಏನ್ ಹೇಳ್ಬೇಕು ಹೇಳಿ? ನಿಜಾನೇ ಆಗಿದ್ರೆ ವೇದ ನಿಮ್ ಮಗಳ ತರ ತಾನೆ. ಹೌದ್ರಿ, ನಮ್ ಮನೆ ಮಗಳ ಅವಳು, ಅವಳು ಮದ್ವೆ ಮಾಡ್ಬೇಕು ಅನ್ನೋ ಜವಾಬ್ದಾರಿ ನಿಮ್ಗೂ ಇದೆ ತಾನೆ. ಎಲ್ಲ ಒಂದ್ ದೂರ ಕಡೆ ಇದೆ. ದೂರದಲ್ಲ, ಅಲ್ಲ ಹತ್ತಿರದಲ್ಲಿದೆ. ಮಂಜ ಮನೇಲೆ ಇದನ್ನೇ ರೀ, ಚಿನ್ನದಂತ ಹುಡುಗ, ಇಬ್ರಿಗೂ ಒಳ್ಳೆ ಜೋಡಿ ರೀ. ನೀವು ನಿಜವಾಗ್ಲು ಗುಂಡಣ್ಣನ ಪರಮ ಮಿತ್ರನೇ ಆಗಿದ್ರೆ ಅವರಿಬ್ರಿಗೂ ಮದುವೆ ಮಾಡ್ಸಿ ನೋಡೋಣ. ಆಯ್ತು ಬಿಡ್ರಿ, ಮಾಡ್ಸೋಣ. ಆದ್ರೆ ಮಂಜನ ಕೈ ಸಿಗ್ತಲ್ವಲ್ರಿ ನೋಡ್ರಿ, ಜುಟ್ಟು ಇಟ್ಕೊಂಡು ಹೇಳಿರಿ. ಹಾ ಅರೇ, ಅವ್ನ ಜುಟ್ಟೆ ಇಲ್ವಾ? ಕೈ ಇಟ್ಕೊಂಡು ಹೇಳಿರಿ. ಆಯ್ತು, ಏನ್ ಸಿಗುತ್ತೆ ಅದ್ ಇಟ್ಕೊಂಡು ಹೇಳ್ತೀನಿ ಬಿಡ್ರಿ. ನಾನು ಹೇಳಿದ್ದು ತುಳುಲಿ ಬಲಂಬೆ ಇಡೆ ಅಂದ್ರೆ ಬಾ ಇಲ್ಲಿ ಅಂತ. ಅವ್ನು ನೀವು ಬಲಂಬೇಡೆ ಅಂತ ತುಳು ಕೇಳಿದ್ರಲ್ಲ, ಅದಕ್ಕೆ ಅವನು ದಾದಾ ಅಂತಾನೆ ತುಳು ಹೇಳಿದ್ದು. ದಾದಾ ಅಂದ್ರೆ ಕನ್ನಡದಲ್ಲಿ ಏನು ಅಂತ? ಹೌದಾ? ಕಟ್ ಮಾಡಿದೆ ಎಲ್ಲ ಹಿಡ್ದು ಎಳಿತಾರೆ ಅಂತ. ಯಾಕೆ ಬಿಡ್ಲ? ಏ, ಯಾರ ಆ ಹುಡುಗಿ? ಯಾರೇನ? ಏ, ಆ ಹುಡುಗಿ. ಯಾವ ಹುಡುಗಿ? ಆ ಹುಡುಗಿ. ಆ ಹುಡುಗಿ ಅಂದ್ರೆ ಯಾವ ಹುಡುಗಿ? ಈ ಹುಡುಗಿ. ಕರೆಕ್ಟ್ ಆಗಿ ಹೇಳಿ, ಈ ಹುಡುಗಿನ ಆ ಹುಡುಗಿನ? ಏ, ಅದೇ ಕಣ, ಪಾರ್ಕ್ ಅಲ್ಲಿ ಕೂತ್ಕೊಂಡೆವು, ಆಮೇಲೆ ಡ್ರಾಪ್ ಕೊಟ್ಟಲ್ಲ, ಆ ಹುಡುಗಿ ಯಾರು? ಅದಕ್ಕೆ ನಿಂಗೆ ಪರಿಚಯ ಮಾಡ್ಕೊಡ. ಪರಿಚಯ ಮಾಡ್ಕೊಡ, ಯಾರು ಅಂತ ಗೊತ್ತಾಗ್ಲಿ. ಅದು ನಮ್ ಕಸಿನ್. ಕಸಿನ್? ಕಸಿನ್? ನನಗೆ ಗೊತ್ತಿದ್ರ ಕಸಿನ್. ಯಾವೂರಪ್ಪ? ತೀರ್ಥಹಳ್ಳಿ. ಅಲ್ಲಲ್ಲ, ಅಲ್ಲಿಂದ ಮುಂದೋದ್ರೆ ಆಗ್ರ. ಅಲ್ಲ, ಅಲ್ಲಿಂದ ಮುಂದೋದ್ರೆ ನಗರ. ಅಲ್ಲಿಂದ ಮುಂದೋದ್ರೆ ಸಾಗರ. ಎಲ್ಲ ಗರಗರ ಅಂತಿದ್ದಾನೆ, ತೆಗೆದು ಬಿಟ್ಟಾರ ಗರಗರ ಅಂತ ತಿರುಗ್ಬಿಡ್ಬೇಕು. ಯಾರು ಯಾವೂರು ಅಂತ ಕರೆಕ್ಟ್ ಆಗಿ ಹೇಳ. ಹೈದರಾಬಾದ್. ಹೈದರಾಬಾದ್. ಅಲ್ಲಿ ಗೊತ್ತಿರೋ ಸಿನ್ ಯಾವ್ದು? ಸುಮ್ಮನೆ ಪಕ್ಕದಲ್ಲಿದೆ ಪಿನ್. ಪಿನ್ ಒಂದೇ ಸತಿ ಕರ್ತೀವಿ, ನೀವ್ ಎರಡ್ ಸತಿ ಕರ್ಕೊತಿದ್ದೀರಾ? ಕರೆಕ್ಟ್ ಆಗಿ ಯಾವ್ದಾದ ಸಿನ್? ಆಸಿ. ಆಸಿ ನೀರೈನ? ಓಶನಿ ಮೇಡಮ್. ಹಾಗಲ್ಲ, ಕಸಿನ್ ಪ್ಲಸ್ ತರ ಇಸಿ ಕೊಟ್ಟು ಕಸಿನ್ ತರ. ಇದು ಹೆಣಸಂದಿ. ಸುಮ್ಮನೆ ಎಲ್ಲ ಬಿಡ್ಸ್ಕೊಂಡು ಕುತ್ಕೊಳಕಾಗಲ್ಲ, ನಂಗೆ ಟೆನ್ಷನ್ ಆಗ್ಬಿಟ್ಟಿದೆ. ಬೇಡ ಬಿಡಪ್ಪ, ನಿನ್ಗೆ ಟೆನ್ಷನ್. ಅವ್ಳು ನಿನ್ ಕಸಿನ್ ತರ ಅಲ್ವಾ? ಹೇಗೂ ರಾಖಿ ಒಬ್ಬ ಹತ್ರ ಬರ್ತಾ ಇದೆ, ಅವಳ ಕರ್ಸಿ ನಿನ್ ಕೈಗೊಂಡು ರಾಖಿ ಕಟ್ಟಿಸ್ತೀನಿ, ಡೌಟ್ ನ ಕ್ಲಿಯರ್ ಮಾಡ್ತಾ. ನಾನು ನಿಮ್ಮನೆ ಕಡೆಯಿಂದ ಬರ್ತಾ ಇದ್ದೀನಿ, ನೀವು ನಮ್ಮನೆ ಕಡೆನೇ ಇದ್ದೀರಾ? ದುಡ್ಡು ಕೊಡಿ, ಅದೇನ್ ಅಂಗಡಿ ತಂದು ಕೊಡ್ಬೇಕು, ತಂದು ಕೊಟ್ಬಿಡ್ತೀನಿ. ಈಗ ಎಂತ ಆಟ ಆಡೋಣ? ಕಳ್ಳ ಪೊಲೀಸ್. ಆಯ್ತು, ಅಂಗಡಿ ಹೋಗ್ತೀನಿ, ಆಮೇಲೆ ಬರ್ತೀನಿ. ಕಳ್ಳ ಅದನ್ನ ಆಮೇಲೆ ಆಡೋಣ. ನೀನ್ ಕಳ್ಳ, ನಾನ್ ಪೊಲೀಸ್. ಹಿಂಗೆ ನನ್ ತಂಗಿ ನ್ಯಾಯ ಮಾಡಿಸಿ 1,000 ರೂಪಾಯಿ ಮುಂದಾಯಿಸ್ಕೊಂಡ್ಬಂದಿದ್ಯಲ್ಲ. ನನ್ನ ಹತ್ರ ಯಾವ ದುಡ್ಡು ಇಲ್ಲ. ಯಾಕೆ ನೋಟ್ ಎತ್ಕೊಡು? ಕೇಳಿ ಬಿದ್ರು ನೋಟ್ ಎತ್ಕೊಡು. ಆಯ್ತು. ಮೈಯೆಲ್ಲ ಕಣ್ಣು ಗ್ಯಾಪ್ ಅಲ್ಲಿ ನೋಡ್ಕೊಂಡ್ಬಿಟ್ಟಾರೆ. ಅದಕ್ಕೆ ವೈಶಾಲಿ ಅನ್ನೋದು ಕೊಡ ಇಲ್ಲಿ. ಏ ಮಂಜ, ನೀನು ಚಾಪೆ ಕೆಳಗಡೆ ನುಗ್ಗಿದ್ರೆ ಒತ್ತು ಬಿಡಿ, ನೀವು ರಂಗೋಲಿ ಕೆಳಗಡೆ ನುಗ್ತೀರಾ? ತಪ್ಪು, ಸುರಂಗ ಮಾಡ್ಕೊಂಡು ನುಗ್ತೀನಿ. ಇದೇ ನಿಮ್ ನೋಟು ಅಂತ ಹೆಂಗ್ ಹೇಳ್ತೀರಾ? ಎರಡು ಮೂರು ಏಳು ಎಂಟು ಇದೆ ಲಾಸ್ಟ್ ನಂಬರ್ ನೋಡು. ಎರಡು ಮೂರು ಅದಕ್ಕೆ. ಓ ಥೋ ಥೋ, ಈ ವೇದ ಏನೇ ಮಾಡಿದ್ರು ವೈಶಾಲಿ ಮೇಡಮ್ ಗೊತ್ತಾಗ್ತದೆ. ಇದರಿಂದ ನಂಗೆ ಪ್ರಾಬ್ಲಮ್ಮು, ಇದರಿಂದ ತಪ್ಪಿಸ್ಕೊಳಕ್ಕೆ ಏನಾದರೂ ಮಾಡ್ಬೇಕಲ್ಲ, ಏನ್ ಮಾಡೋದು?
ಮಂಜಾ, ಏನ್ ಯೋಚನೆ ಮಾಡ್ತಿದ್ಯಾ? ವೇದ ಎಲ್ಲಿದ್ದಾಳೆ, ಏನ್ ಮಾಡ್ತಿದ್ದಾಳೆ? ಅಯ್ಯೋ ಸಾರ್, ವೇದನ್ ಕತೆ ಯಾಕೆ ಹೇಳ್ತೀರಾ? ಅವಳು ಏನೇ ಮಾತಾಡ್ರು ವೈಶಾಲಿ ಮೇಡಮ್ ಗೊತ್ತಾಗುತ್ತೆ. ಇದೊಂಥರ ಭಯಂಕರ ವಿಷಯ ಆಗ್ಬಿಟ್ಟು. ಹಾಗಿದ್ರೆ ನನ್ನ ಫಾರ್ಮುಲಾ ಸಕ್ಸಸ್ ಆಯ್ತು. ಏನ್ ಹೇಳ್ತಿದ್ದೀರಿ? ಹೌದು, ನಾನು ವೇದಿಂಗ್ ಆಕ್ಚುಲಿ ಎರಡು ಮಾತ್ರೆ ಕೊಟ್ಟಿದ್ದೆ. ಒಂದನ್ನ ನೀನ್ ತಗೋ, ಇನ್ನೊಂದನ್ನ ವೈಶಾಲಿ ಕೊಡು ಅಂತ. ಆಗ ಇವಳು ಮನಸ್ಸಲ್ಲಿ ಇರೋದು ಅವಳಿಗೆ ಅರ್ಥ ಆಗುತ್ತೆ. ಫಿಟ್ಟಿಂಗ್ ಈ ತರ ಇಟ್ಬಿಟ್ಟಿದ್ದೀರಾ? ಹೌದು, ವೇದ ಐಸ್ ಕ್ರೀಮ್ ತಿಂದ್ರೆ ವೈಶಾಲಿ ಮೇಡಮ್ ನೆಗಡಿ ಆಗುತ್ತಲ್ಲ, ಹೆಂಗೆ? ಹೌದಾ? ಹಾಗಿದ್ರೆ ನನ್ನ ಫಾರ್ಮುಲಾ ಸಕ್ಸಸ್. ಡಾಕ್ಟ್ರೇ, ನನಗೂ ವೈಶಾಲಿ ಮೇಡಮ್ ಸಿಕ್ಕಾಬಟ್ಟೆ ಬೈತಾ ಇರ್ತಾರೆ. ನನ್ನ ನೋವು ನನ್ನ ಕಷ್ಟನೂ ಅವ್ರಿಗೆ ಅರ್ಥ ಆಗಂಗ್ ಮಾಡಿ. ನೋಡು, ಹೇಗೂ ನಾ ವೇದಾಗ ಔಷಧಿ ಕೊಟ್ಟು ಒಂದ್ ತಿಂಗಳಾಗೋಯ್ತು. ನಾನೀಗ ನೀ ಎರಡು ಮಾತ್ರೆ ಕೊಡ್ತೀನಿ. ಒಂದನ್ನ ಹಾಲಲ್ಲಿ ಹಾಕಿ ನೀನ್ ತಗೋ, ಇನ್ನೊಂದನ್ನ ವೈಶಾಲಿಗೆ ಕೊಡು. ಆಗ ನಿನ್ನ ಮನಸ್ಸಲ್ಲಿ ಇರೋದೆಲ್ಲ ಅವಳಿಗೆ ಅರ್ಥ ಆಗುತ್ತೆ. ಹೇರ್ ಸ್ಟೈಲ್ ತುಂಬಾ ಚೆನ್ನಾಗಿದೆ. ಮತ್ತೆ ನಮ್ಮತ್ತೆ ಏನಾಗತ್ತೆ? ತಮಾಷೆಗೆ ಹೇಳ್ತೆ. ಏನೋ ಫುಲ್ ಜೋಶಲಿದ್ಯಾ, ಕೈಯಲ್ಲಿ ಹಾಲ್ ಬೇರೆ ಇದೆ. ಅವಳಿಗೆ ಕೊಡಕ್ಕೆ ಅಂತ ತಾಂಡೋತಿದ್ದೆ. ಅವಳು ಸಿಗೋತ್ತಿಗೆ ತಣ್ಣಗಾಗಿರುತ್ತೆ, ಬಿಸಿ ಇದ್ದಾಗಲೇ ನೀವು ಕುಡ್ಕೊಂಡ್ಬಿಡಿ, ಅವಳಿಗೆ ಬೇರೆ ಹಾಲು ಕೊಡ್ತೀನಿ. ಬಾದಾಮಿ ಹಾಲು ಕೊಡು, ತುಂಬಾ ಇಷ್ಟ. ಅಂತೂ ಹಾಲಲ್ಲಿ ಈ ಜೋಡಿ ತಿದ್ದು ಮಾತ್ರ ನುಂಗ್ಬಿಟ್ರು. ನಿಮ್ಗೆ ಹಂಗ ತತ್ವ ಆದ್ರೆ ವರ್ಕೌಟ್ ಆಗ್ತಾ ಇದೆ. ಸೈಂಟಿಸ್ಟ್ ಹೇಳ್ದಂಗೆ ಎಲ್ಲ ವರ್ಕೌಟ್ ಆಗ್ಬಿಡ್ತು. ವಿಜ್ಞಾನ ಡಾಕ್ಟ್ರು ಎರಡು ಟ್ಯಾಬ್ಲೆಟ್ ಕೊಟ್ಟಿದ್ದ, ಒಂದು ನೀನ್ ತಿನ್ನು, ಇನ್ನೊಂದು ವೈಶಾಲಿ ಮೇಡಮ್ ಕೊಡು ಅಂತ. ಅವಾಗ ನನ್ನ ಮನಸ್ಸಿನ ಮಾತು ನಿಮ್ಗೆ ಅರ್ಥ ಆಗುತ್ತೆ, ನನ್ನ ಕಷ್ಟ ಎಲ್ಲ ನಿಮ್ಗೆ ಅರ್ಥ ಆಗುತ್ತೆ ಅಂತ ಎರಡು ವರ್ಕೌಟ್ ಆಗ್ಬಿಡ್ತು. ಒಳ್ಳೇದಾಯ್ತು ಬಿಡ, ನಿನ್ ಮುಂದೆ ನಿನ್ ಕಷ್ಟ ನನ್ಗೆ ಅರ್ಥ ಆಗುತ್ತೆ. ನೀನ್ ಮಾಡಕ್ಕೆ ಇದಕ್ಕೆ ಪ್ಲಾನ್.